ಮೆಘನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ವೀಕ್ಷಕರಿಗೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೇಘನಾ ಚಾನಲ್. ನಾನಿವತ್ತು ಓಟ್ಸಲ್ಲಿ ಉಪ್ಪಿಟ್ಟು ಮಾಡಿದ್ರೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿ ತೋರಿಸೋಣ ಅಂತಂದ್ಬಿಟ್ಟು. ಈ ಓಟ್ಸಲ್ಲಿ ಅಧಿಕ ಫೈಬರ್ ಇರೋದ್ರಿಂದ ದೇಹಕ್ಕೆ ತುಂಬಾನೇ ಒಳ್ಳೆಯದು, ತುಂಬ ವಿಟಮಿನ್ ಕೂಡ ಇದು. ಇದಕ್ಕೆ ಮಾಡೋ ವಿಧ ಇದನ್ನು ಮಾಡೋ ವಿಧಾನ ಮತ್ತು ಏನೇನು ಬೇಕೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಬೀನ್ಸು ಇಲ್ಲಿ ನಾನು ಒಂದು 4 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಟಾಣಿ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಕ್ಯಾರೆಟು 1, ಕಡಲೆಕಾಯಿ ಬೀಜ ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಒಂದು 1/4 ಟೀಸ್ಪೂನಷ್ಟು ಸಾಸಿವೆ. ಇದು ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಬೇಕು ಅಂತಂದರೆ ನೀವು ಗ್ರೀನು ಯೆಲ್ಲೋ ಕಲರ್ ಯಾವ ಬೇಕೋ ತೊಗೋಬೋದು. ನಂತರ ಇಲ್ಲಿ ಒಂದು 1/2 ಟೀಸ್ಪೂನಷ್ಟು ಕಡಲೆಬೇಳೆ ಉದ್ದಿನ ಬೇಳೆ. ನಂತರ ಒಂದು 2 ಸ್ಪೂನಷ್ಟು ಎಣ್ಣೆ. 1 ಕಪ್ಪಷ್ಟು ಓಟ್ಸ್ ತೊಗೊಂಡಿದ್ದೀನಿ ನಾನು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. 1 ಈರುಳ್ಳಿ ಮೀಡಿಯಂ ಗಾತ್ರದಷ್ಟು, 1 ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನಂತರ ಒಂದು 1/2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-3 ಹಸಿಮೆಣಸಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಬೇಕಾದ್ರೆ 2 ಆ್ಯಡ್ ಮಾಡ್ಕೊಬೋದು. ಮತ್ತು ಇಲ್ಲಿ ಕೊಬ್ಬರಿ ತುರಿ, ಕೊಬ್ಬರಿ ತುರಿದು ಆಪ್ಷನಲ್ಲು. ನಾನು ಸುಮ್ಮನೆ ಸರ್ವಿಂಗ್ ಬೌಲ್ಗೆ ಅಂತಂದ್ಬಿಟ್ಟು ನಾನು ತೊಗೊಂಡಿದ್ದೀನಿ ಇದನ್ನು. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ಬನ್ನಿ. ಈಗ ಸ್ಟೌವ್ ಹಚ್ಕೊಂಡು ನಾನು ಫ್ರೈಯಿಂಗ್ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ಓಟ್ಸ್ ಹಾಕ್ಕೊತ ಇದ್ದೀನಿ. ಈ ಓಟ್ಸ್ನ ನಾವು ಡ್ರೈ ಫ್ರೈ ಮಾಡ್ಕೊಬೇಕು. ಏನಕ್ಕಪ್ಪ ಡ್ರೈ ಫ್ರೈ ಮಾಡ್ಕೋಬೇಕು ಅಂತಂದರೆ, ಇದು ತುಂಬ ಅಂಟಿನಂಶ ಇರೋದ್ರಿಂದ ಡ್ರೈ ಫ್ರೈ ಮಾಡಿದ್ರೆ ಅಷ್ಟು ಅಂಟು ಬರಲ್ಲ ಅಂತಂದ್ಬಿಟ್ಟು ಡ್ರೈ ಫ್ರೈ ಮಾಡ್ಕೊತ ಇದ್ದೀನಿ ನಾನು. ನೋಡಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇದು ಡಯಟ್ ಮಾಡೋರಿಗೆ ಒಳ್ಳೆ ಫುಡ್ ಅಂತ ಹೇಳ್ಬೋದು, ಮತ್ತು ಶುಗರ್ ಪೇಷೆಂಟ್ ಕೂಡ ತೊಗೋಬೋದು. ಇದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ, ಇದನ್ನು ನಾನು ಒಂದು ಪ್ಲೇಟಲ್ಲಿ ಹಾಕ್ಕೊತ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟೌವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ ನಾನು ಸಾಕಿಷ್ಟು. ಈಗ ಸಾಸಿವೆ ಹಾಕ್ತಾಯಿದ್ದೀನಿ, ಸಾಸಿವೆ ಸ್ವಲ್ಪ ಸಿಡಿಲಿ. ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ. ಇವಾಗ ನಾನು ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ ಕಂದು ಬಣ್ಣ ಬರಬೇಕು. ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಇದನ್ನು ಸ್ವಲ್ಪ ಕೆಂಪು ಬುರ್ಕೋಬೇಕು. ಈಗ ಕರ್ಬೇವಿನ ಸೊಪ್ಪು, ನಂತರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾರಿ ಹಸಿಮೆಣಸಿನಕಾಯಿ, ನಂತರ ಈ ವೆಜಿಟೇಬಲ್ಲು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇವಾಗಲೇ ಹಾಕ್ಕೋಬೇಕು. ಏನಕ್ಕಪ್ಪ ಅಂತಂದರೆ ಇವಾಗ ಹಸಿದೇ ನಾನು ಹಾಕ್ತಾ ಇರೋದು, ಹಾಫ್ ಬಾಯ್ಲ್ ಮಾಡಿಲ್ಲ ಇದನ್ನು, ಡೈರೆಕ್ಟಾಗಿ ಹಾಕೋದ್ರಿಂದ ಎಣ್ಣೆಲೇ ಸ್ವಲ್ಪ ಬೇಯ್ಕೋಬೇಕಿದು. ಇದು ನಂತರ ಕ್ಯಾಪ್ಸಿಕಮ್ಮು ಸ್ವಲ್ಪ ಎಣ್ಣೆಲೇ ಇದನ್ನು ಒಂದು 1/2 ಭಾಗ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಇದನ್ನು ಇದು ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲೇ ನಾನು ಒಂದು ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರಿಜ್ಜಿಂದ ಇದ್ದವರು ಈ ಕಾಯಿ ಚಟ್ನಿ ಯಾವುದೇ ಆಗಿ ಉಳಿದಿರೋ ಚಟ್ನಿನ ನಾವು ಅಳಿಸೋಗ್ದಿರೋ ಥರ, ಅದಕ್ಕೆ ಹೆಡ್ದಿರೋ ಥರ ನಾವು ಯಾವ ಥರ ಇಟ್ಕೋಬೇಕು ಅಂತ ಅಂದರೆ, ಹಸಿರು ಬಾಳೆ ಎಲೆಯಲ್ಲಿ ನಾವು ಅದರಲ್ಲಿ ಇಟ್ಟುಬಿಟ್ಟು ಫೋಲ್ಡ್ ಮಾಡಿ ಇಟ್ಟುಬಿಟ್ರೆ ನಿಮಗೆ 2 ದಿವಸ ಆದರೂ ಬರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡ್ತಿರಲ್ಲ. ನೋಡಿ ಇವಾಗ ಇದು ಫ್ರೈ ಆಗಿದೆ. ಇವಾಗ ಇದು ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಾನೀಗ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಒಂದು 1/2 ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ಒಳ್ಳೆ ಬ್ರೇಕ್ಫಾಸ್ಟ್ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಇದು ಸ್ವಲ್ಪ ಇವಾಗ ಕುದಿಲಿ. ನೋಡಿ ಫ್ರೆಂಡ್ಸ್, ಇವಾಗ ಎಲ್ಲ ವೆಜಿಟೇಬಲ್ ಎಲ್ಲ ಬೆಂದಿದೆ. ಇವಾಗ ಓಟ್ಸ್ ನಾನು ಫ್ರೈ ಮಾಡಿ ಇಟ್ಕೊಂಡಿರೋದನ್ನ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ಥರ ಕಲಸ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಮುಚ್ಚಿಡ್ಬೇಕು. ಒಂದು 2 ನಿಮಿಷ ಬೇಯ್ಕೊಳ್ಳುತ್ತೆ. ಬನ್ನಿ ಇವಾಗ 2 ನಿಮಿಷ ಆಗಿದೆ, ನೋಡೋಣ ಇದಾಗಿದೆ ಅಂತ. ನೋಡಿ ಇವಾಗ ಇದು ರೆಡಿ ಆಗಿದೆ. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು.
ಇದು ಸರ್ವ್ ಸರ್ವ್ ಮಾಡೋದಕ್ಕೆ ನಾನು ಇಟ್ಕೊಂಡಿದ್ದೀನಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ನಾನು ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ವೆಜಿಟೇಬಲ್ ಓಟ್ಸ್ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ ನಾವು ಡೈಲಿ ಇಡ್ಲಿ ದೋಸೆ ಈ ಥರ ತಿಂತಾನೇ ಇರ್ತೀವಿ. ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಇಷ್ಟ ಇವತ್ತು ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ ಹೆಸರು ಗೊತ್ತಲ್ಲ, ಮೇಘನಾ ಚಾನಲ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.